ಏನೋ ಬ್ಯಾಂಕಿನಿಂದ ಮೆಸೇಜ್ ಬಂದಿದೆ ಅಂತೇಳಿ ಓಪನ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಿದಂತಹ ವ್ಯಕ್ತಿಯ ಅಕೌಂಟ್ನಿಂದ ಸುಮಾರು 90,000 ದೋಚಿದ್ದಾರೆ ಕದೀಮರು. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಬ್ಯಾಂಕ್ ಮೆಸೇಜ್ ಬಂದಿದೆ ಅಂತೇಳಿ ನೋಡುವ ಮುನ್ನ ಎಚ್ಚರವಾಗಿರಬೇಕು. ಈ ಒಂದು ಸುದ್ದಿಯನ್ನು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕು, ಅರ್ಥ ಮಾಡಿಕೊಳ್ಬೇಕು, ಸಾಕಷ್ಟು ಜಾಗ್ರತೆಯಿಂದ ಇರಬೇಕು. ಬ್ಯಾಂಕ್ ಹೆಸರಿನಲ್ಲಿ ನಿಮ್ಮ ಖಾತೆಗೆ ಕನ್ನ ಹಾಕೋದಿಕ್ಕೆ ಅಂತಲೇ ಹೇಳಿ ಸಾಕಷ್ಟು ಮಂದಿ ಕಾಯ್ಕೊಂಡು ಕುಂತಿರ್ತಾರೆ. ಒಂದು ಕ್ಷಣ ನೀವು ಎಚ್ಚರ ತಪ್ಪಿದ್ರೆ ನಿಮ್ಮ ಅಕೌಂಟ್ನಲ್ಲಿರುವಂತಹ ಅಷ್ಟು ಹಣವನ್ನು ದೋಚಿ ಪರಾರಿ ಆಗ್ತಾರೆ. ಬ್ಯಾಂಕ್ ಮೆಸೇಜ್ ಎಂದು 90,000 ಕಳೆದುಕೊಂಡಿದ್ದಾರೆ ಇಲ್ಲೊಬ್ಬರು ಹೋಟೆಲ್ ಮಾಲೀಕರು. ರೇವಣ ಸಿದ್ದಪ್ಪ ಹಣ ಕಳೆದುಕೊಂಡಂತಹ ಹೋಟೆಲ್ ಮಾಲೀಕ. ಕೆನರಾ ಬ್ಯಾಂಕ್ ಹೆಸರಿನಿಂದ ರೇವಣ ಸಿದ್ದಪ್ಪ ಮೊಬೈಲ್ಗೆ ಮೆಸೇಜ್ ಒಂದು ಬಂದಿತ್ತು, KYC ಅಪ್ಡೇಟ್ ಮಾಡಿ ಇಲ್ಲಾಂದರೆ ನಿಮ್ಮ ಅಕೌಂಟು ಬ್ಲಾಕ್ ಆಗುತ್ತೆ ಅಂತ. ಮೆಸೇಜ್ ನೋಡಿ ಕೂಡಲೇ ಕರೆ ಮಾಡಿದ್ದಾರೆ ರೇವಣ ಸಿದ್ದಪ್ಪ. ತಮ್ಮ ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ನಂಬರ್ ಕೂಡ ಕೊಟ್ಟಿರುವಂತಹದ್ದು. ಈ ಎಲ್ಲ ನಂಬರ್ಗಳನ್ನು ಬಳಕೆ ಮಾಡಿಕೊಂಡಂತಹ ಕದೀಮರು ಒಂದು OTP ಬರುತ್ತೆ, OTPಯನ್ನು ಹೇಳಿ ಅಂತ ಹೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೇನು ತೋಚಬೇಕು ಗೊತ್ತಾಗಲಿಲ್ಲ, OTPಯನ್ನು ಹೇಳಿದ್ದಾರೆ. ತಕ್ಷಣವೇ ಬ್ಯಾಂಕ್ ಖಾತೆಯಲ್ಲಿದ್ದಂತಹ 90,000 ಹಣವನ್ನು ಮತ್ತೊಂದು ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಇದು ಆಗಿರುವಂತಹ ವಿಚಾರ ಘಟನೆ. ಯಾವುದೇ ಬ್ಯಾಂಕಿನಿಂದ ಫೋನ್ ಮುಖಾಂತರವಾಗಿ ಯಾವುದೇ ವ್ಯವಹಾರವನ್ನು ನಡೆಸೋದಿಲ್ಲ. ಗ್ರಾಹಕರಿಗೆ ಸ್ಪಷ್ಟ ಸೂಚನೆಯನ್ನು ನೀಡಿರ್ತಾರೆ. ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿರಲಿ, ನೀವು ಅಡ್ರೆಸ್ ಅಪ್ಡೇಟ್ ಆಗಿರ್ಬೋದು ಅಥವಾ OTP ಆಗಿರ್ಬೋದು, ಮತ್ತೊಂದು ಮಗದೊಂದು ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ಬ್ಯಾಂಕಿನ ಮೂಲಕವೇ ಆಗುವಂತಹದ್ದು. ಬ್ಯಾಂಕಿಗೆ ಹೋಗೇ ಮಾಡಬೇಕಾಗತ್ತೆ, ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಇಂತಹ ಕರೆಗಳು ಬರುತ್ತೆ, ಇಂತಹ ಮೆಸೇಜ್ಗಳು ಬರುತ್ತೆ, ಯಾವುದಕ್ಕೂ ಕೂಡ ನೀವು ಮೋಸ ಹೋಗಬೇಡಿ ಅಂತೇಳಿ. ಗೊತ್ತೋ ಗೊತ್ತಿಲ್ಲದೆಯೋ ಏಕಾಏಕಿ ಅವ್ರಿಗೆ ಮೆಸೇಜ್ ಬರುತ್ತೆ, ಫೋನ್ ಮಾಡ್ತಾರೆ. ಯಾವುದೋ ಗೊಂದಲದ ವಾತಾವರಣ, ಗೊಂದಲದ ಸಮಯ ಅದು. ಯಾವುದೋ ಗಲಾಟೆಯಲ್ಲಿ ಅವ್ರು ಕೇಳಿದಂತಹ ಎಲ್ಲ ಮಾಹಿತಿಯನ್ನು ಕೊಟ್ಬಿಟ್ರೆ ತಮ್ಮ ಅಕೌಂಟ್ನಲ್ಲಿರುವಂತಹ ಅಷ್ಟು ಹಣವನ್ನು ದೋಚಿಬಿಡ್ತಾರೆ ಕಳ್ಳರು. ಬ್ಯಾಂಕಿನಿಂದ ಯಾವುದೇ ಫೋನ್ ಕಾಲ್ಗಳು ಬರೋದಿಲ್ಲ, ಯಾವುದೇ ಮೆಸೇಜ್ಗಳು ಬರೋದಿಲ್ಲ, ನಮಗೆ ಮಾಹಿತಿ ಕೊಡಿ ಅಂತೇಳಿ. ಅಂತಹ ಒಂದು ಸಂದರ್ಭ ಬಂದರೆ ನೇರವಾಗಿ ಹೋಗಿ ಬ್ಯಾಂಕಲ್ಲೇ ಕೂಡ ವ್ಯವಹಾರವನ್ನು ಮಾಡಬೇಕಾಗತ್ತೆ, ಬ್ಯಾಂಕಿಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಈ ಬಗ್ಗೆ ಎಲ್ಲ ಗ್ರಾಹಕರು ಕೂಡ ಎಚ್ಚರವಾಗಿರಬೇಕು. ಸುಮಾರು 90,000 ಕಷ್ಟಪಟ್ಟು ಹೋಟೆಲ್ ನಡೆಸಿ ಸಂಪಾದನೆ ಮಾಡಿದಂತಹ ಹಣ ಇದೀಗ ಕದೀಮರ ಪಾಲಾಗಿದೆ. ತುಮಕೂರು ಸೈಬರ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಕೆನರಾ ಬ್ಯಾಂಕಿನ ಹೆಸರಿನಲ್ಲಿ ರೇವಣ ಸಿದ್ದಪ್ಪ ಎಂಬಂತಹ ವ್ಯಕ್ತಿಗೆ ಮಹಾ ಮೋಸ ಮಾಡಿರುವಂತಹದ್ದು, ಅಕೌಂಟ್ನಲ್ಲಿದ್ದಂತಹ ಹಣವನ್ನೆಲ್ಲ ದೋಚಿದ್ದಾರೆ ಸೈಬರ್ ಕದೀಮರು. ಇದೀಗ ತುಮಕೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕ ಸಿದ್ದಪ್ಪ ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ನಮ್ಮಂತಹ ವಿದ್ಯಾವಂತರನ್ನೇ ಕೂಡ ಯಾಮಾರಿಸ್ತಾ ಇದ್ದಾರೆ ಅಂದ್ರೆ ತೀರಾ ಅಮಾಯಕರನ್ನ ಯಾವ ಮಟ್ಟಕ್ಕೆ ಯಾಮಾರಿಸ್ಬೋದು. ಯಾವುದೋ ಒಂದು ಫೋನ್ ಕಾಲ್ನ ಬಂದು ನಿಮ್ಮ KYC ಅಪ್ಡೇಟ್ ಮಾಡ್ತೀನಿ ನಿಮ್ಮದು ಕೆನರಾ ಬ್ಯಾಂಕು, ಅದರಲ್ಲೂ ಟ್ರೂ ಕಾಲರ್ ಕೆನರಾ ಬ್ಯಾಂಕ್ ಅಂತೇಳಿ ಅವ್ರು ಫೋನ್ ಮಾಡಿದ್ರು. ನಾವು ಕೆಲಸದ ಒತ್ತಡದಲ್ಲಿ ಆಯಿತು ಸರ್ ಅಂತ ಹೇಳಿಬಿಟ್ಟು ಅವ್ರು ಕೇಳಿದ ಮಾಹಿತಿಗಳನ್ನೆಲ್ಲ ಕೊಟ್ಟು ಒಂದು OTP ನಂಬರ್ ಹೇಳಿ ಅಂತ ಅವರು ಒಂದು OTP ನಂಬರ್ ಬಂತು ಅದು ಹೇಳಿರಿ. ನನ್ನ ಅಕೌಂಟಲ್ಲಿದ್ದಂಥ 90,000 ರೂಪಾಯಿನೂ ಕೂಡ ಅವರು ಫುಲ್ ಕಟ್ ಮಾಡ್ಕೊಂಬಿಟ್ರು. ಈ ರೀತಿ ನಮ್ಮಂಥ ವಿದ್ಯಾವಂತರಿಗೆ ಆಗಿದ್ಬೇಕಾರೆ ಇನ್ನು ಅಮಾಯಕರಿಗೆ
ಅವಿದ್ಯಾವಂತರಿಗೆ ಎಷ್ಟಾಗ್ಬೋದು? ಇದಕ್ಕೆ ಸರ್ಕಾರ ಏನಾರು ಕ್ರಮ ತಗೊಳ್ತಾ ಇಲ್ಲ? ಬ್ಯಾಂಕ್ನವ್ರು ಏನಾರ ಇದಕ್ಕೆ ಒಂದು ಬಿಗಿ ಬಂದೋಬಸ್ತ್ ಏನೋ ಮಾಡ್ತಾರ? ಮುಂದೆ ಹಿಂಗೆ ಆಗ್ಬಿಟ್ರೆ ಇಂತಹ ಅಕೌಂಟ್ ನಂಬಿಕೆ ಹೆಂಗೆ ಇಡೋದು? ನಾವು ಬ್ಯಾಂಕ್ ಮೇಲೆ ದುಡ್ಡೆಲ್ಲಿ ಇಡೋದು? ನಾವು ಯಾರು ಹಿಂಗೆ ಕೇಳ್ಬೋದು? ಇದಕ್ಕೆ ಹೆಚ್ಚಿನದಾಗಿ ಪೊಲೀಸರು ಕ್ರಮ ಕೈಗೊಳ್ಬೇಕು, ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕದೀಮರಿಗೆ, ಕಳ್ಳರಿಗೆ, ವಿದ್ಯಾವಂತರು, ಅವಿದ್ಯಾವಂತರು ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಯಾರು ಸ್ಪಂದಿಸ್ತಾರೆ ಅವರಷ್ಟೇ ಅವರ ಗ್ರಾಹಕರಾಗಿರ್ತಾರೆ. ನೀವು ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅವಿದ್ಯಾವಂತರಾಗಿರಲಿ ಅಥವಾ ಮೊಬೈಲ್ ಬಳಕೆ ಮಾಡೋದಕ್ಕೆ ಬರದೇ ಇರುವಂಥವ್ರಾಗಿರಲಿ, ಯಾರೂ ಕೂಡ ಅವರ ಖಾತೆಯ ಅವರ ಬ್ಯಾಂಕಿನ ವಿಷಯವನ್ನು ಶೇರ್ ಮಾಡೋದಿಲ್ಲ. ವಿದ್ಯಾವಂತರೇ ಸಾಕಷ್ಟು ಸಾರಿ ಎಡವುವಂಥದ್ದು. ಇಂತಹ ವಿಚಾರದಲ್ಲಿ ಗ್ರಾಹಕರು ಜಾಗೃತರಾಗಿರಬೇಕು. ಅದರಲ್ಲೂ ಕೂಡ ಹಣದ ವಿಚಾರ, ಬ್ಯಾಂಕಿನ ವಿಚಾರ ಅಂತ ಬಂದಾಗ ಎಚ್ಚರಿಕೆಯಿಂದ ಇರಬೇಕು. ನಿಮಗೇನಾದ್ರು ಅನುಮಾನ ಬಂದಾಗ ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಅನುಮಾನವನ್ನು ಪರಿಹರಿಸ್ಕೊಳ್ಬೇಕು.